ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ವಿಧಾನಸಭಾ ಕ್ಷೇತ್ರ ರೋಣ ವಿಧಾನಸಭಾ ಕ್ಷೇತ್ರ ರಾಜ್ಯದ ಹೈ ವೋಲ್ಟೇಜ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದಾಗಿರುವಂತ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಗಿದೆ ಸದ್ಯದ ಟ್ರೆಂಡ್ ಯಾವ ಯಾವ ಪಕ್ಷಗಳ ನಡುವೆ ನೇರ ನೇರವಾದಂತ ಪೈಪೋಟಿ ಇಲ್ಲಿದೆ ಇಲ್ಲಿದೆ ಅದರ ರಿಸಲ್ಟ್ಸ್ ಲೆಟ್ ಅಸ್ ಸೀ ಎಸ್ ಇಂದಿನ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದ ಎರಡನೇ ಕ್ಷೇತ್ರದ ಫಲಿತಾಂಶ ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ನಡೆಸುತ್ತಾ ಇದೆ ಬಹಳ ದೊಡ್ಡ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ ಇವತ್ತು ಮಧ್ಯಾಹ್ನ ಗದಗ ಜಿಲ್ಲೆಯ ರೋಣ ಅಸೆಂಬ್ಲಿ ಕ್ಷೇತ್ರದ ಸರ್ವೆ ನಡೆದಿತ್ತು ಈ ದಿನದ ಎರಡನೇ ಅಸೆಂಬ್ಲಿ ಕ್ಷೇತ್ರ ರೋಣದ ಮತದಾನ ಮುಕ್ತಾಯ ಆಗಿದೆ ಹೇಗಿದೆ ಹಾಗಾದ್ರೆ ರೋಣ ಟ್ರೆಂಡ್ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ ಮಾಡಿ ಮತ ಹಾಕಿದ್ದಾರೆ ರೋಣದ ಮತದಾರರು ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷದ ಪರವಾಗಿ ಮತದಾರರ ಒಲವಿದೆ ಯಾವ ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಮತ ಸಿಕ್ಕಿದೆ ನೋಡ್ತಾ ಹೋಗೋಣ ರೋಣ ಕ್ಷೇತ್ರದಿಂದ ಪವರ್ ಟಿವಿಗೆ 11927 ಕಾಲ್ಸ್ ಬಂದಿದೆ ರಾಜಕೀಯ ಪಕ್ಷಗಳ ಹೊರತಾಗಿ ಇತರರ ಪರ ದಾಖಲಾಗದ ಇವರು ಜ್ಯೂಸ್ ಮತ್ತು ಐಸ್ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ ಇವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮತಗಳು 28 ಮತಗಳು ಆಮ್ ಆದ್ಮಿ ಪಕ್ಷದ ಪರವಾಗಿ 4521 ಮತಗಳು ಬಿದ್ದಿದ್ದಾವೆ ಆಮ್ ಆದ್ಮಿ ಪರ ಪುರುಷರು 3879 642 ಮಹಿಳೆಯರು ಮತ ಹಾಕಿದ್ದಾರೆ ಇನ್ನು ಬಿಜೆಪಿ ಪಕ್ಷಕ್ಕೆ 3111 ಮತಗಳು ಲಭಿಸಿದ್ದಾವೆ ಬಿಜೆಪಿ ಪರವಾಗಿ 2685 ಪುರುಷರು 426 ಮಹಿಳಾ ಮತದಾರರು ವೋಟ್ ಮಾಡಿದ್ದಾರೆ ಇನ್ನು ಜೆಡಿಎಸ್ ಪಕ್ಷದ ಪರವಾಗಿ 74 ಮತಗಳು ಲಭಿಸಿದ್ದಾವೆ ಕೇವಲ ಅಷ್ಟೇ ಜೆಡಿಎಸ್ ಪರ 47 ಜನ ಪುರುಷರು 27 ಜನ ಮಹಿಳಾ ಮತದಾರರು ಮತವನ್ನ ಹಾಕಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ 4193 ಮತಗಳು ದಾಖಲಾಗಿದ್ದಾವೆ ಕಾಂಗ್ರೆಸ್ ಪರ 3671 ಪುರುಷರು 522 ಮಹಿಳಾ ಮತದಾರರು ಮತದಾನವನ್ನ ಮಾಡಿದ್ದಾರೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ರೋಣ ಕ್ಷೇತ್ರದಲ್ಲಿ ಇತರೆ ಅಭ್ಯರ್ಥಿಗಳ ಪರವಾಗಿ ಶೇಕಡಾ 0ಷ್ಟು ಮತಗಳು ದಾಖಲಾಗಿದ್ದಾವೆ ಆಮ್ ಆದ್ಮಿ ಪಕ್ಷದ ಪರವಾಗಿ ಆನೇಕಲ್ ದೊಡ್ಡಯ್ಯ ಪರವಾಗಿ ಶೇಕಡಾ 38ರಷ್ಟು ಮತಗಳು ದಾಖಲಾಗಿದ್ದಾವೆ ಇನ್ನು ಬಿಜೆಪಿ ಪರವಾಗಿ ಶೇಕಡಾ 26ರಷ್ಟು ಮತಗಳು ಚಲಾವಣೆಗೊಂಡಿದ್ದಾವೆ ಗಮನಿಸ್ತಾ ಹೋಗಬೇಕಾಗುತ್ತೆ ನಾವಿಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡಾ 35ರಷ್ಟು ಮತ ಹಾಕಿದ್ದಾರೆ ರೋಣ ವಿಧಾನಸಭಾ ಕ್ಷೇತ್ರದ ಮತದಾರರು ಜಾತ್ಯತೀತ ಜನತಾ ದಳದ ಪರವಾಗಿ ಶೇಕಡಾ 1ರಷ್ಟು ಮಾತ್ರ ಮತಗಳು ದಾಖಲಾಗಿದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ರೋಣದಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕಾಂಗ್ರೆಸ್ ವಿರುದ್ಧ 328 ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷ ಮುಂದೆ ಇದೆ ಸೋ ಇಲ್ಲಿ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷ ನೇರಾನೇರವಾದಂತ ಪೈಪೋಟಿ ಇದೆ ಹಾಗಾದ್ರೆ ರೋಣದಲ್ಲಿ ಈ ಬಾರಿ ಮತದಾರರು ಬದಲಾವಣೆಯನ್ನ ಬಯಸಿದ್ದಾರಾ ಆಮ್ ಆದ್ಮಿಯಿಂದ ಸ್ಪರ್ಧಿಸ್ತಾ ಇರುವಂತ ಆನೇಕಲ್ ದೊಡ್ಡಯ್ಯ ಅವರಿಗೆ ಜನಮನ್ನಣೆ ಲಭಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆನೇಕಲ್ ದೊಡ್ಡಯ್ಯ ಹೆಸರು ಹೇಳಿ ಅಧಿಕ ಸಂಖ್ಯೆಯಲ್ಲಿ ಓಟ್ ಮಾಡಿದ್ದಾರೆ ಅಲ್ಲಿನ ಮತದಾರರು ಕೊರೋನಾ ಸಮಯದಲ್ಲಿ ಕ್ಷೇತ್ರದ ತುಂಬೆಲ್ಲ ಓಡಾಡಿಬಿಟ್ಟು ಅಲ್ಲಿನ ಜನರಿಗೆ ದೊಡ್ಡಯ್ಯ ಅವರು ಸಹಾಯ ಮಾಡಿದ್ರು ಅದೇ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದ್ರು ಕೂಡ ಆಗಿರಬಹುದು ರೋಣ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಬಿಜೆಪಿಯ ಕಳಕಪ್ಪ ಬಂಡಿಗೆ ಹಿನ್ನಡೆ ಆಗಿರೋದನ್ನ ಗಮನಿಸಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಎಸ್ ಪಾಟೀಲ್ ಸ್ಪರ್ಧಿಸುವಂತ ಸಾಧ್ಯತೆ ಇದೆ ರೋಣ ಕ್ಷೇತ್ರದಲ್ಲಿ ಜಾತ್ಯತೀತ ಜನತಾ ದಳ ಕಳಪೆ ಪ್ರದರ್ಶನವನ್ನ ನೀಡಿರೋದನ್ನ ಗಮನಿಸಬೇಕು ನೋ ಯೂಸ್ ಅಚ್ಚರಿ ರೀತಿಯಲ್ಲಿ ಆಮ್ ಆದ್ಮಿ ಆನೇಕಲ್ ದೊಡ್ಡಯ್ಯ ಅವರಿಗೆ ಅಧಿಕ ಮತಗಳು ಲಭಿಸಿದೆ ಇಲ್ಲಿ ಅದನ್ನ ಕೂಡ ಗಮನಿಸಬೇಕು ಇದು ರೋಣ ಅಸೆಂಬ್ಲಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಎಸ್ ವೋಟಿಂಗ್ ಪರ್ಸೆಂಟೇಜ್ ನೋಡೋಣ ಬಿಜೆಪಿ 26% ಕಾಂಗ್ರೆಸ್ 35% ಜೆಡಿಎಸ್ 1% ಆಮ್ ಆದ್ಮಿ ಪಕ್ಷ 38% ಸೋ ಇಲ್ಲಿ ವೀಕ್ಷಕರೇ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷ ನೇರ ನೇರವಾದಂತ ಪೈಪೋಟಿ ಇರೋದನ್ನ ನಾವು ಗಮನಿಸ್ತಾ ಹೋಗಬಹುದು ಕೆಲವು ಮತಗಳ ಅಂತರದಿಂದ ಆಮ್ ಆದ್ಮಿ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕಿಂತ ಮುಂದೆ ಇದೆ ಸೋ ಹಾಗಾಗಿ ಜನ ಇಲ್ಲಿ ಆಮ್ ಆದ್ಮಿ ಪಕ್ಷ ಒಂದು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಬಯಸಿರಬಹುದು ಒಂದು ಬದಲಾವಣೆಯನ್ನ ಬಯಸಿದ್ದಾರೆ ಜನ ಕೂಡ ರೋಣದಲ್ಲಿ ಸೋ ರೋಣದ ಟ್ರೆಂಡ್ ಹೇಗಿತ್ತು ಅಂತ ನೋಡ್ತಾ ಹೋದ್ರಿ ಸೋ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಲ್ರೆಡಿ ಕಾಲ್ಸ್ ಬರ್ತಾ ಇದೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಕೂಡ ನಿರಂತರವಾಗಿ ವರ್ಕ್ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ನಾನ್ ಸ್ಟಾಪ್ ಕಾಲ್ ಯಾಕೆಂದ್ರೆ ಮುಂದೆ ಇನ್ನೊಂದು ಕ್ಷೇತ್ರ ಇದೆ ಇಲ್ಲಿವರೆಗೂ ಎರಡನೇ ವಿಧಾನಸಭಾ ಕ್ಷೇತ್ರದತ್ತ ಗಮನ ಹರಿಸಿದ್ವಿ ಅದರ ರಿಸಲ್ಟ್ಸ್ ಅನ್ನ ನೋಡಿದ್ವಿ ರೋಣ ಸೋ ಮತ್ತೊಂದು ಕ್ಷೇತ್ರಕ್ಕಾಗಿ ಕಾಲ್ಸ್ ಬರ್ತಾನೆ ಇದೆ ಸೋ ಗೋಕಾಕ್ ಕ್ಷೇತ್ರ 8 ಗಂಟೆಗೆ ಇದರ ರಿಸಲ್ಟ್ಸ್ ಕೂಡ ಅನೌನ್ಸ್ ಆಗುತ್ತೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದಿಂದ ನಿರಂತರವಾಗಿ ಮತದಾರರು ಕಾಲ್ ಮಾಡ್ತಾ ಇದ್ದಾರೆ ಸೋ ನೋಡ್ತಾ ಹೋಗಬಹುದು ನಮಗಿಲ್ಲಿ ಯಾವ್ಯಾವ ನಂಬರ್ಸ್ ಇಂದ ಕಾಲ್ ಬಂದಿದೆ ಅನ್ನೋದು ಕೂಡ ಇಲ್ಲಿ ಮಾನಿಟರ್ ಆಗ್ತಾ ಹೋಗುತ್ತೆ ಸೋ ಎಕ್ಸಿಕ್ಯೂಟಿವ್ಸ್ ಯಾರು ಒಂದು ನಿಮಿಷ ಕೂಡ ಫ್ರೀ ಇಲ್ಲ ನಿರಂತರವಾಗಿ ಗೋಕಾಕ್ ಕ್ಷೇತ್ರದಿಂದ ಕೂಡ ಮತದಾರರು ಕಾಲ್ ಮಾಡಿ ಓಟ್ ಮಾಡ್ತಾ ಇದ್ದಾರೆ ಸೋ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ಮತದಾರರು ಕಾಲ್ ಮಾಡಿ ಓಟ್ ಮಾಡಬಹುದು 8 ಗಂಟೆಗೆ ಗೋಕಾಕ್ ವಿಧಾನಸಭಾ ಕ್ಷೇತ್ರದ ರಿಸಲ್ಟ್ಸ್ ಕೂಡ ಹೊರಬೀಳುತ್ತೆ ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಶುರು ಮಾಡಬೇಕಾ
ಇವರಿಂದ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.